ಶ್ರೀ ಗುರುಭ್ಯೋ ನಮಃ ಮಾಯಿಕಾರ್ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರ್ವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಕುಲದೇವರನ್ನ ಮನದಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಮುಖಪುಟದ ಇನ್ಸ್ಟಾಗ್ರಾಮ್ನ ಎಲ್ಲ ಸ್ನೇಹಿತ ಬಂಧುಗಳಿಗೆ ನಿಮ್ಮ ಮುಗ್ಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಕವಡೆಯ ಶಾಸ್ತ್ರದ ಪ್ರಕಾರ ವಾರ ಭವಿಷ್ಯವನ್ನು ತಿಳಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಈ ವಾರದ ಭವಿಷ್ಯವನ್ನ ನೋಡುವಂಥದ್ದಾದರೆ ಈ ವಾರದ ಒಂದು ಹೈಲೈಟ್ಸ್, ಶ್ರೀ ಶೋಭಕೃತು ನಾಮ ಸಂವತ್ಸರ, ದಕ್ಷಿಣಾಯನ ವರ್ಷ ಋತು, ಭಾದ್ರಪದ ಮಾಸದ ಕೃಷ್ಣ ಪಕ್ಷ. ಆಲ್ರೆಡಿ ಪಿತೃಪಕ್ಷ ಪ್ರಾರಂಭ ಆಗಿದೆ. ಇನ್ನು ಅಕ್ಟೋಬರ್ 2 ಸಂಕಷ್ಟರ ಚತುರ್ಥಿ ವ್ರತ ಇದೆ, ಜೊತೆಗೆ ಗಾಂಧಿ ಜಯಂತಿ ಇದೆ. ಆಲ್ಮೋಸ್ಟ್ ಈ ವಾರದಲ್ಲಿ ವಿಶೇಷ ಅಂತಂದ್ರೆ ಇವೆರಡನೇ. ಅದು ಬಿಟ್ಟರೆ ಸಾಮಾನ್ಯವಾಗಿ ಈ ಮಹಾಲಯ ಅಮಾವಾಸ್ಯೆಯ ಅಂದ್ರೆ ಈ 15 ಪಕ್ಷವನ್ನು ಆಚರಣೆ ಮಾಡ್ತೀವಿ. ಈ ಪಕ್ಷದ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಹಿರಿಯರು ಅಂದ್ರೆ ನಮ್ಮನ್ನ ಸಾಕಿ ಬೆಳೆಸಿ ನಮಗಾಗಿ ಎಲ್ಲವನ್ನ ಕೊಟ್ಟು ನಮ್ಮನ್ನ ಬಿಟ್ಟು ಆಗಲಿರುವಂತವ್ರು ಕೂಡ ಹೋದಂತಹ ಜಾಗದಲ್ಲಿ ಚೆನ್ನಾಗಿರ್ಲಿ ಮತ್ತು ಅವರ ಆಶೀರ್ವಾದ ನಮಗೆ ಸಿಗ್ಲಿ ಅನ್ನುವಂಥ ಉದ್ದೇಶದಿಂದ ಆಚರಣೆಯನ್ನು ಮಾಡುವಂಥದ್ದು. ಈ ಪಕ್ಷದಲ್ಲಿ ನೀವು ಅವ್ರಿಗೋಸ್ಕರ ನೆನೆಸ್ಕೊಂಡು ಇಲ್ಲಿ ಏನೆಲ್ಲ ಕೊಡ್ತೀರಿ, ದಾನ ಧರ್ಮಾದಿಗಳನ್ನು ಮಾಡ್ತೀರಿ, ಅನ್ನ ನೀರನ್ನು ಕೊಡ್ತೀರಿ, ಅವರು ಅಲ್ಲಿ ಸಂತೃಪ್ತಿಯನ್ನು ಪಡ್ತಾರೆ ಅನ್ನುವಂಥದ್ದು. ಅದರಿಂದ ಈ ಆಚರಣೆ ಅತ್ಯಂತ ಶ್ರೇಷ್ಠವಾದಂಥದ್ದು. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಹಿರಿಯರನ್ನು ಯಾರೆಲ್ಲ ವರ್ಷ ಪೂರ್ತಿ ಅಂದರೆ ಬೇರೆಲ್ಲ ಕೆಲವು ಟೈಮು ಕಾರ್ತಿಕ ಪಾಡ್ಯದಲ್ಲಿ ಕೆಲವರು ಮಾಡ್ತಾರೆ, ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ, ಮತ್ತು ಗಣಪತಿ ಹಬ್ಬದಲ್ಲಿ ಕೆಲವರು ಅವರವರ ಸಂಪ್ರದಾಯದ ಪ್ರಕಾರ ಮಾಡ್ತಾರೆ, ಅಥವಾ ಅವರ ವರ್ಷದ ಡೇಟನ್ನು ನೆನೆಸ್ಕೊಂಡು ಕೆಲವರು ಮಾಡ್ತಾರೆ. ಅದು ಯಾವುದನ್ನು ಮಾಡದೇ ಇರುವಂಥವ್ರು ಈ ಪಿತೃಪಕ್ಷದಲ್ಲಿ ಅವ್ರಿಗಾಗಿ ನೆನಪಿಗೋಸ್ಕರ ಕಾರ್ಯವನ್ನು ಮಾಡಬಹುದು, ನೀವೆಲ್ಲರೂ ಮಾಡಿ ಅಂತ ಹೇಳ್ತಾ. ಇನ್ನು ಈ ವಾರದ ಭವಿಷ್ಯವನ್ನು ನೋಡೋದಾದರೆ ಮೇಷರಾಶಿಯವ್ರಿಗೆ ಹೇಗಿದೆ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಅಂಗಾತ 11 ಕವಡೆ ಬಿದ್ದಾಗ ಕಷ್ಟ ಉಂಟು, ಆದರೆ ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಖ ಪ್ರಾಪ್ತಿ ಆಗ್ತದೆ. ಜೊತೆಗೆ ಕಾರ್ಯವನ್ನ ಎಚ್ಚರಿಕೆಯಿಂದ ಮಾಡಬೇಕಾದಂತಹ ಅವಶ್ಯಕತೆ ಇದೆ, ಇಲ್ಲಾಂದ್ರೆ ಧನ ಮಾನ ಹಾನಿ ಆಗುವಂತಹ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು. ನೀವು ಮಾಡಬೇಕಾಗಿರುವಂತಹವರು ಮೇಷರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಈ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ವೃಷಭ ರಾಶಿಯವ್ರಿಗೆ 4, 4, 8, 8, 3, 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಖ ಪ್ರಾಪ್ತಿಯು, ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು, ಇಲ್ಲಾಂದ್ರೆ ಧನ ಹಾಳಾಗುತ್ತೆ, ಮಾನ ಹಾಳಾಗುತ್ತೆ, ಮತ್ತು ಅನೇಕ ತರದ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ತದೆ. ನೀವು ಅಮ್ಮನವರ ದರ್ಶನವನ್ನು ಮಾಡಿ ವಿಶೇಷವಾಗಿ ದುರ್ಗಾದೇವಿಯ ಪೂಜೆ ಮಾಡುವಂಥದ್ದು ಅಥವಾ ದುರ್ಗಿಯ ನೆನಪಿಗೋಸ್ಕರ ಒಂದು ದೀಪವನ್ನು ಹಚ್ಚಿಟ್ಟು ಅದಕ್ಕೆ ನಮಸ್ಕಾರವನ್ನು ಮಾಡಿ ಹೋಗುವಂಥ ಕೆಲಸವನ್ನು ಮಾಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಮ್ಮಿ ಆಗುತ್ತೆ. ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನಾವು ನೋಡೋದಾದರೆ ಹನ್ನೆರಡು ಕವಡೆ ಅಂಗಾತ ಬಿದ್ದಿರುವಂಥದ್ದು ಮಿಥುನ ರಾಶಿಯವ್ರಿಗೆ. ಧನಲಾಭ ಆಭರಣ ಸಂಗ್ರಹ ಯೋಗವೂ ಇದೆ. ಕಳೆದು ಹೋದ ವಸ್ತುವು ಸಿಗುವುದು, ಧನಲಾಭ, ಶಾರೀರಿಕ ಸೌಖ್ಯ ಚೆನ್ನಾಗಿದೆ ಮಿಥುನ ರಾಶಿಯವ್ರಿಗೆ. ಈ ವಾರ ಬಹಳ ಚೆನ್ನಾಗಿದೆ. ನೀವು ಅಂದುಕೊಂಡಂತಹ ಕೆಲಸದೆಲ್ಲ ಅನುಕೂಲ ಆಗುತ್ತೆ, ಸ್ವಲ್ಪ ರೋಗ ಬಾಧೆ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ
ನಾಲ್ಕು ನಾಲ್ಕೆಂಟು, ಎಂಟು ನಾಲ್ಕು ಹನ್ನೆರಡು ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕವಿದೆ, ಹಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಜೋಕೆ, ರಾಜ್ಯದ ಅಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ನಿನ್ನ ಕೆಲಸವನ್ನ ಮಾಡುವಿಲ್ಲ, ಸಮಸ್ಯೆ ಆಗತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಪಾರ್ವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಥವಾ ಗೋಪೂಜೆ ಮಾಡಿ ಸ್ವಲ್ಪ ಅಕ್ಕಿ ಬೆಲ್ಲವನ್ನ ಕೊಟ್ಟು ನಿಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಿ ವಾರ. ಇನ್ನು ಸಿಂಹರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ಸಿಂಹರಾಶಿಯವರಿಗೆ ನಾಲ್ಕು ನಾಲ್ಕೆಂಟು, ಎಂಟು ನಾಲ್ಕು ಹನ್ನೆರಡು, ಹನ್ನೆರಡು ಎರಡು ಹದಿನಾಲ್ಕು ಕವಡೆ, ಧನಲಾಭ ಆಭರಣ ಸಂಗ್ರಹ ಯೋಗ, ಕಳೆದು ಹೋದ ವಸ್ತು ಸಿಗುವಂಥದ್ದು, ಧನಲಾಭ ಶಾರೀರಿಕ ಸೌಖ್ಯ ಉಂಟಾಗುವಂತಹ ಯೋಗ ಸಿಂಹರಾಶಿಯವ್ರಿಗಿದೆ. ಸಿಂಹರಾಶಿಯವರು ಕೂಡ ಈ ವಾರ ಬಹಳ ಚೆನ್ನಾಗಿರುವಂಥದ್ದು. ಇನ್ನು ಕನ್ಯಾರಾಶಿಯವ್ರಿಗೆ ಈ ವಾರ ಹೇಗಿದೆ ಅನ್ನುವಂಥ ವಿಚಾರವನ್ನ ನೋಡೋಣ. ನಾಲ್ಕು ನಾಲ್ಕು ಮೂರು ಏಳು ಕವಡೆ ಅಂಗಾತ ಬಿದ್ದಿರುವಂಥದ್ದು, ಧನಲಾಭ ಉಂಟು, ಬಂಧುಗಳ ದರ್ಶನ, ಕಾರ್ಯದಲ್ಲಿ ಅನುಕೂಲವು ನೆರವೇರುತ್ತದೆ, ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವುದು, ಕಾರ್ಯದಲ್ಲಿ ಯಶಸ್ಸು ಲಾಭ ಉಂಟಾಗುವಂಥದ್ದು, ಮತ್ತು ಮನೆಯಲ್ಲಿ ಕಚೇರಿಯಲ್ಲಿ ಒಂದಷ್ಟು ಕೆಲಸಗಳ ಬಗ್ಗೆ ಚರ್ಚೆಗಳಾಗತ್ತೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ. ಕನ್ಯಾರಾಶಿಯವ್ರಿಗೂ ಚೆನ್ನಾಗಿದೆ. ಇನ್ನು ತುಲಾರಾಶಿಯವ್ರಿಗೆ ಈ ವಾರ ಹೇಗಿದೆ ಅನ್ನುವಂಥ ವಿಚಾರವನ್ನು ನಾವು ನೋಡೋಣ. ತುಲಾರಾಶಿಯವ್ರಿಗೆ ನಾಲ್ಕು ನಾಲ್ಕೆಂಟು ಕವಡೆ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ ನಿನ್ನ ಮನಸ್ಸಿನಂತೆ ಕಾರ್ಯ ನೆರವೇರುತ್ತದೆ, ಸುಖವಾಗುತ್ತದೆ. ತುಲಾರಾಶಿಯವರು ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ವೃಶ್ಚಿಕ ರಾಶಿಯವ್ರಿಗೆ ನಾಲ್ಕು ನಾಲ್ಕೆಂಟು, ಎಂಟು ನಾಲ್ಕು ಹನ್ನೆರಡು, ಒಂದು ಹದಿಮೂರು ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸುಖ ಯೋಗ, ಮಿತ್ರರಿಂದ ಸೌಖ್ಯವು, ಧನಲಾಭವು, ಕೀರ್ತಿ ಬೆಳೆಯುವುದು, ಅಂದುಕೊಂಡಂತ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಕೂಡ ಈ ವಾರ ಚೆನ್ನಾಗಿದೆ. ಧನುಸು ರಾಶಿಯವ್ರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನ ನೋಡೋಣ. ಧನುಸ್ಸು ರಾಶಿಯವರಿಗೆ ನಾ ಐದು ಐದು ಎರಡು ಏಳು, ಏಳು ಮೂರು ಹತ್ತು, ಹತ್ತು ಮೂರು ಹದಿಮೂರು ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ ಉಂಟು, ಸ್ತ್ರೀ ಸೌಖ್ಯ, ಮಿತ್ರರಿಂದ ಧನಲಾಭ, ಕೀರ್ತಿ ಬೆಳೆಯುವುದು, ವ್ಯವಹಾರಿಕವಾಗಿ ಲಾಭ ಆಗುವಂತಹ ಯೋಗ ಧನುಸ್ಸು ರಾಶಿಯವರಿಗಿದೆ. ಇನ್ನು ಮಕರ ರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ಮಕರ ರಾಶಿಯವ್ರಿಗೆ ಇವಾಗ ಹೇಗಿದೆ? ಮೂರು ಮೂರು ಆರು, ಆರು ಮೂರು ಒಂಬತ್ತು, ಒಂಬತ್ತು ಮೂರು ಹನ್ನೆರಡು ಕವಡೆ ಅಂಗಾತ ಬಿದ್ದಿರುವಂಥದ್ದು ಮಕರ ರಾಶಿಯವ್ರಿಗೆ. ಕಳ್ಳರಿಂದ ಕಂಟಕ ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೈಗೊಳ್ಳಬೇಕು ಕೆಲಸವನ್ನ, ಇಲ್ಲಾಂದ್ರೆ ಹಣಕಾಸು ಧನವನ್ನ ಕಳೆದುಕೊಳ್ಳುವಂಥದ್ದಾಗತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನ ಅರ್ಪಣೆ ಮಾಡಿ, ಜೊತೆಗೆ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನ ಮಾಡಿ ನಂತರ ಈ ವಾರದ ಕೆಲಸವನ್ನ ಪ್ರಾರಂಭ ಮಾಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ನಿಮ್ಗೆ ಕಮ್ಮಿ ಆಗತ್ತೆ. ಇನ್ನು ಕುಂಭರಾಶಿಯವ್ರಿಗೆ ವಾರ ಹೇಗಿದೆ ಅನ್ನುವಂಥ ವಿಚಾರವನ್ನ ನಾವು ನೋಡೋಣ. ಕುಂಭರಾಶಿಯವ್ರಿಗೆ ಮೂರು ಮೂರಾರು, ಮೂರೊಂಬತ್ತು, ಒಂಬತ್ತು ಎರಡು ಹನ್ನೊಂದು ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಆದರೆ ವಾರದ ಕೊನೆಯಲ್ಲಿ ಸುಖ ಉಂಟು. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲ ಧನ ಮಾನ ಹಾಳಿ ಆಗುವಂಥದ್ದಾಗುತ್ತೆ, ಧನ ಮತ್ತು ಮಾನ ಹಾಳಾಗುವಂಥ ಸಾಧ್ಯತೆ ಇರ್ತದೆ. ಅದ್ರ ಜೊತೆಗೆ ಸಾಡೆ ಸಾತಿ ಬೇರೆ ನಡೀತಾ ಇದೆ, ಅದ್ರ ಜೊತೆ ಈ ವಾರ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ, ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ, ಅರ್ಚನೆ ಮಾಡಿಸಿ, ಮುಂದಿನ ಕೆಲಸವನ್ನ ಮಾಡಿ ಅನುಕೂಲ ಆಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯವ್ರಿಗೆ ಹೇಗಿದೆ, ಮೀನರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ಮೀನರಾಶಿಯವ್ರಿಗೆ ನಾಲ್ಕು ನಾಲ್ಕೆಂಟು, ಎಂಟು ಮೂರು ಹನ್ನೊಂದು, ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ ಆಭರಣ ಸಂಗ್ರಹ ಯೋಗ, ಕಳೆದು ಹೋದ ವಸ್ತು ಸಿಗುವಂಥದ್ದು, ಕಳೆದುಕೊಂಡಂತಹ ವ್ಯಕ್ತಿಗಳ ಪ್ರೀತಿ ಸಿಗುವಂಥದ್ದು, ಮಿತ್ರರಿಂದ ಸೌಖ್ಯ ಉಂಟಾಗುವಂಥದ್ದು, ಕೀರ್ತಿ ಬೆಳೆಯುವಂತಹ ಯೋಗ ನಿಮಗಿದೆ. ಇದು ಒಟ್ಟಾರೆಯಾಗಿ ಹನ್ನೆರಡು ರಾಶಿಯವರ ಫಲಾಫಲ. ಜಾತಕವನ್ನು ಕೂಡ ನೋಡಬೇಕು, ದಶಾಭುಕ್ತಿಯನ್ನು ನೋಡಬೇಕು, ಅದರ ಜೊತೆಗೆ ಗೋಚಾರವನ್ನು ಕೂಡ ನೋಡಬೇಕು. ಇದರ ಪ್ರಕಾರವಾಗಿ
ಕೆಲವೊಂದು ಬಾರಿ ಇಲ್ಲಿ ಬರುವಂತಹ ಶುಭ ಫಲಗಳು ಮತ್ತು ಅಶುಭ ಫಲಗಳೆಲ್ಲವೂ ಕೂಡ ಜಾತಕ ಬಲದಿಂದ ಸರಿಪಡಿಸುವಂತಹ ಯೋಗ ಕೂಡ ಇರುತ್ತೆ. ಅದರಿಂದ ಕುಲದೇವರ ಆರಾಧನೆಯನ್ನ ಯಾರು ಮರಿಬೇಡಿ, ಪಿತೃಪಕ್ಷವನ್ನು ಕೂಡ ನೀವು ಆಚರಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದಾನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ.